ರಾಜ್ಯ ಕಂಡಂಥ ಅಪ್ರತಿಮ ರಾಜಕಾರಣಿ, ಅಜಾತಶತ್ರು, ಕರ್ನಾಟಕದ ಎಲ್ಲ ಮಠಮಾನ್ಯಗಳ ಜೊತೆಗೆ ಉತ್ತಮವಾದಂಥ ಸಂಪರ್ಕವನ್ನು ಇಟ್ಕೊಂಡು ಎಲ್ಲ ಮಠಮಾನ್ಯಗಳ ಅಭಿವೃದ್ಧಿಗೆ ಅವರು ಸೇವೆಯನ್ನು ಸಲ್ಲಿಸಿರುವಂಥವರು. ಇವತ್ತು ಹಿಂದುಳಿದ ದಲಿತ ಮಠಾಧೀಶರ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು ಬಂದು ಶ್ರೀಯುತ ದೇವಂಗತರಿಗೆ ನಾವು ಶ್ರದ್ಧಾಂಜಲಿಯನ್ನು ಅರ್ಪಣೆ ಮಾಡಿದ್ದೀವಿ. ನಮ್ಮ ಕರ್ನಾಟಕ ನಾಡಿನಲ್ಲಿ ವಿಶೇಷವಾಗಿ ಎಸ್ ಎಂ ಕೃಷ್ಣ ಅವರವರು ಒಬ್ಬ ಸಜ್ಜನಿಕೆಯ, ಸರಳತೆಯ, ಸಭ್ಯ ರಾಜಕಾರಣಿ ಅಂಥೇಳಿನೇ ಅವರು ಹೆಸರು ಮಾಡಿದಂಥವರು. ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಅವರ ಸೇವೆ ಅನನ್ಯವಾಗಿರುವಂಥದ್ದು, ಅಪ್ರತಿಮವಾಗಿರುವಂಥದ್ದು. ರೈತರ ಸಮಸ್ಯೆಗೆ, ನಾಡಿನ ಜನರ ಸಮಸ್ಯೆಗೆ, ಮಹಿಳೆಯರ ಸಮಸ್ಯೆಗೆ ಎಲ್ಲದಕ್ಕೂ ಕೂಡ ಒಬ್ಬ ದಕ್ಷ ಆಡಳಿತಗಾರನಾಗಿ ಒಂದು ಹೊಸ ನವ ಕರ್ನಾಟಕ ನಿರ್ಮಾಣ ಮಾಡುವಲ್ಲಿ ಶ್ರೀಯುತ ಕೃಷ್ಣರವರು ತಮ್ಮದೇ ಆದಂತಹ ಸೇವೆಯನ್ನು ಸಲ್ಲಿಸಿರುವಂಥ ಕೃಷ್ಣರವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಈ ನಾಡಿಗೆ ಮತ್ತು ರಾಷ್ಟ್ರಕ್ಕೆ ಒಂದು ದೊಡ್ಡ ನಷ್ಟ ಆಗಿರುವಂಥದ್ದು. ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿದಷ್ಟೇ ದುಃಖತಪ್ತ ಕುಟುಂಬದವರಿಗೆ ಭಗವಂತನ ಆಶೀರ್ವಾದ, ಆ ದುಃಖವನ್ನು ಹೋಗಲಾಡಿಸುವಂತಹ ಶಕ್ತಿಯನ್ನು ದಯಪಾಲಿಸಲಿ ಹಾಗೆ ಅಂಥೇಳಿ ಭಗವಂತನಲ್ಲಿ ಪ್ರಾರ್ಥಿಸಿ ನಮ್ಮನ್ನು ಅಗಲಿರುವಂಥ ಎಸ್ ಎಂ ಕೃಷ್ಣರವರ ಆತ್ಮಕ್ಕೆ ಚಿರಶಾಂತಿಯನ್ನು ದೊರಕಿಸಲಿ ಹಾಗೆ ಅಂಥೇಳಿ ಹಾರೈಸ್ತೀವಿ.